ಈ ಮಾತುಗಳನ್ನು ಹೇಳೇ ಹೇಳೇ ಆ ಹಾಸನಾಂಬ ತಾಯಿನೇ ಈ ಸರ್ಕಾರವನ್ನು ಕೆಲವೇ ತಿಂಗಳುಗಳಲ್ಲಿ ಧ್ವಂಸ ಆಗುತ್ತೆ. ವೀಕ್ಷಕರೇ ನಮಸ್ಕಾರ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸೆಕ್ಸ್ ಸ್ಕ್ಯಾಂಡಲ್ ರಾಜ್ಯದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಈ ವಿಷಯ ಈಗ ಕಾಂಗ್ರೆಸ್ ಹಾಗೂ JDS ನಾಯಕರ ನೇರ ಗುದ್ದಾಟಕ್ಕೆ ಕಾರಣವಾಗಿದೆ. ಈ ಹಗರಣ ಸಂಬಂಧ ಯಾವಾಗ ಕಾಂಗ್ರೆಸ್ನ 4 ಸಚಿವರು ಸುದ್ದಿಗೋಷ್ಠಿ ನಡೆಸಿ ಮಾಜಿ CM HD ಕುಮಾರಸ್ವಾಮಿ ಹಾಗೂ JDS ವಿರುದ್ಧ ಮುಗಿಬಿದ್ದರೋ ಆವಾಗಲೇ ನೋಡಿ ದಳಪತಿ ಕಾಂಗ್ರೆಸ್ ವಿರುದ್ಧ ತಿರುಗು ಬಿದ್ದಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಪ್ರತಿಪಾದಿಸಿರುವ ಮಾಜಿ CM HD ಕುಮಾರಸ್ವಾಮಿ ಇನ್ನು 6-7 ತಿಂಗಳ ಕಾಯಿರಿ ಅಂತ ಹೇಳಿದ್ದಾಕೆ. ಕಾಂಗ್ರೆಸ್ ಬುಡಕ್ಕೆ ನೀರು ಕಾಯಿಸಲು ಮುಂದಾದ್ರ ದಳಪತಿ ಹಾಸನದಿಂದ ಕಣಕ್ಕಿಳಿತಾರ ನಿಖಿಲ್ ಕುಮಾರಸ್ವಾಮಿ. ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ರಜ್ವಲ್ ರೇವಣ್ಣನವರ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಕಾಂಗ್ರೆಸ್ ಹಾಗೂ JDS ನಾಯಕರ ಮಾತಿನ ಚಕಮಕಿಗೆ ಕಾರಣವಾಗಿದೆ. ಮೊದಲ ಹಂತದ ಮತದಾನಕ್ಕೆ ಇನ್ನು 2 ದಿನ ಬಾಕಿ ಇರುವಾಗಲೇ ಪ್ರಜ್ವಲ್ ರೇವಣ್ಣ ಅವರ ಸೆಕ್ಸ್ ಸ್ಕ್ಯಾಂಡಲ್ ಹಗರಣ ಹೊರಬಿದ್ದು ಭಾರಿ ಸದ್ದು ಮಾಡಿತ್ತು. ಅಷ್ಟೇ ಅಲ್ಲ, ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾದ ಬಳಿಕ ಕಾಂಗ್ರೆಸ್ ಸಚಿವರು, ಕಾಂಗ್ರೆಸ್ ನಾಯಕರು ಹಾಗೂ JDS ನಾಯಕರ ಮಾತಿನ ಚಕಮಕಿಗೆ ಕಾರಣವಾಗಿದೆ. ಕಾಂಗ್ರೆಸ್ ಸಚಿವರಾದ ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಸೇರಿ ಮತ್ತಿತರ ಸಚಿವರು ಸುದ್ದಿಗೋಷ್ಠಿ ನಡೆಸಿ ಇದು ಜಗತ್ತಿನ ಅತ್ಯಂತ ದೊಡ್ಡ ಲೈಂಗಿಕ ದೌರ್ಜನ್ಯ ಹಗರಣವಾಗಿದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು. ಕಾಂಗ್ರೆಸ್ ಸಚಿವರ ಕೌಂಟರ್ಗೆ ರೀಕೌಂಟರ್ ಕೊಟ್ಟಿರುವ ಮಾಜಿ CM HD ಕುಮಾರಸ್ವಾಮಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ನಿಜ, ಆದರೆ ಸಂತ್ರಸ್ತರ ಮೇಲೆ ಒತ್ತಡ ಹೇರಿದ್ದೀರಿ ಮತ್ತು ಕೆಲ ಸಂತ್ರಸ್ತರಿಗೆ ಎಷ್ಟು ಹಣ ನೀಡಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗ ದಾಳಿ ನಡೆಸಿದ HD ಕುಮಾರಸ್ವಾಮಿ ಹಾಸನಾಂಬೆ ತಾಯಿ ಈ ಸರ್ಕಾರವನ್ನು ಕೆಲವೇ ತಿಂಗಳಲ್ಲಿ ಪತನವಾಗುವಂತೆ ಮಾಡುತ್ತಾಳೆ ಅಂತ ಹೇಳಿದ್ದಾರೆ. ಈ ಮಾತುಗಳನ್ನು ಹೇಳೇ ಹೇಳೇ ಆ ಹಾಸನಾಂಬ ತಾಯಿನೇ ಈ ಸರ್ಕಾರವನ್ನು ಕೆಲವೇ ತಿಂಗಳುಗಳಲ್ಲಿ ಧ್ವಂಸ ಆಗುತ್ತೆ. HD ಕುಮಾರಸ್ವಾಮಿ ಅವರ ಈ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದೆ. ಯಾಕಂದ್ರೆ 3ನೇ ಬಾರಿಗೆ NDA ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಬುಡಕ್ಕೆ ನೀರು ಕಾಯಿಸಲು HD ಕುಮಾರಸ್ವಾಮಿ ಮುಂದಾದ್ರ ಎಂಬ ಕುತೂಹಲ ಮೂಡಿದೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಗೆದ್ರೂ ಅನರ್ಹವಾಗುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಹಾಸನ ಲೋಕಸಭೆ ಕ್ಷೇತ್ರ ಉಳಿಸಿಕೊಳ್ಳಲು ದಳಪತಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಖಾಡಕ್ಕಿಳಿಸಲು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಒಟ್ಟಾರೆ ದೇಶದಲ್ಲೀಗ ಪ್ರಜ್ವಲ್ ರೇವಣ್ಣ ಅವರ ಹಗರಣ ಭಾರೀ ಸದ್ದು ಮಾಡುತ್ತಿದೆ.